हाय फ्रेंड्स हेगिद्दीरा वीडियो निमगे नीवु ट्रेन नल्ली प्रयाणिसुवाग निम्म मोबाइल फोन ट्रेन निंद केळगडे बिद्रे एनु माडबेकु अंत हेळ्तेने। किसिंग गैडजेट अंद्रे एनु, इदु याव रीति केलस माडुत्ते, केलवरिगे बेरे ऊरिन नीरन्न कुडिद्रे एके नेगडि आगुत्ते, इदक्के कारणवेनु अंत हेळ्तेने। ಈ ರೀತಿಯ ಅನೇಕ ಇಂಟ್ರೆಸ್ಟಿಂಗ್ ಹಾಗೂ ನಾಲೆಡ್ಜಬಲ್ ಫ್ಯಾಕ್ಟ್ಸ್ ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ। ಇದಕ್ಕಾಗಿ ವಿಡಿಯೋವನ್ನ ಎಂಡ್ ವರೆಗೆ ನೋಡಿ। ಫ್ಯಾಕ್ಟ್ ನಂಬರ್ 1, ಸ್ಪೇನ್ ದೇಶದ ವೆರೋನಿಕಾ ಡ್ಯೂಕ್ ಎಂಬ ಈ ಟೀಚರ್ ತನ್ನ ಸ್ಟೂಡೆಂಟ್ಸ್ ಗೆ ಅರ್ಥವಾಗುವ ಹಾಗೆ ಪಾಠ ಹೇಳಿಕೊಡಬೇಕು ಎಂಬ ಒಂದೇ ಕಾರಣಕ್ಕಾಗಿ ಅನಾಟಮಿ ಕ್ಲಾಸಸ್ ಗಾಗಿ ಸ್ಪೆಷಲ್ ಬಾಡಿ ಸೂಟ್ ಅನ್ನು ಧರಿಸಿಕೊಂಡು ಸ್ಟೂಡೆಂಟ್ಸ್ ಗೆ ಪ್ರಾಕ್ಟಿಕಲ್ ಆಗಿ ಅರ್ಥವಾಗುವಂತೆ ಪಾಠ ಹೇಳಿಕೊಟ್ಟಿದ್ದಾರೆ। ಮತ್ತು ಈ ಟೀಚರ್ ಪಾಠ ಹೇಳಿಕೊಡುವಾಗ ಸ್ಟೂಡೆಂಟ್ಸ್ ಎಲ್ಲರೂ ಯಾವತ್ತು ತೋರಿಸಿದ ಆಸಕ್ತಿಯನ್ನು ತೋರಿಸಿದ್ದಾರೆ। ಇಷ್ಟೇ ಅಲ್ಲದೆ ಈಕೆಯ ಪಾಠ ಮಕ್ಕಳಿಗೆ ಎಷ್ಟು ಅರ್ಥವಾಗಿದೆ ಎಂದು ತಿಳಿಯಲು ಆ ಸ್ಕೂಲ್ ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ ಗಳನ್ನು ಪ್ರಶ್ನೆ ಮಾಡಿದಾಗ ಎಲ್ಲರೂ ಈಜಿಯಾಗಿ ಆನ್ಸರ್ ಮಾಡುತ್ತಾರೆ। ಒಬ್ಬ ಟೀಚರ್ ತನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠವನ್ನ ಹೇಳಿಕೊಡಬೇಕು, ಅವರಿಗೆ ಅರ್ಥವಾಗುವಂತೆ ಪಾಠ ಮಾಡಬೇಕು ಅಂತ ತುಂಬಾ ಪ್ರಿಪರೇಷನ್ ಮಾಡಿಕೊಂಡು ತುಂಬಾ ಆಸಕ್ತಿಯಿಂದ ಕ್ಲಾಸ್ ರೂಮ್ ಗೆ ಬರ್ತಾರೆ। ಆದರೆ ನಾವುಗಳು ಹೋಮ್ ವರ್ಕ್ ಮಾಡದೆ ಲಾಸ್ಟ್ ಬೆಂಚ್ ನಲ್ಲಿ ಕೂತುಕೊಂಡು ಮಾತನಾಡುತ್ತಾ ಅವರ ಟೀಚಿಂಗ್ ಗೆ ಕಮೆಂಟ್ ಮಾಡುತ್ತಾ ಅವರ ಇಂಟರೆಸ್ಟ್ ಹೋಗುವಂತೆ ಮಾಡುತ್ತೇವೆ। ಇಂತಹವುಗಳನ್ನು ಬಿಡುವುದಕ್ಕೆ ಪ್ರಯತ್ನಿಸೋಣ ಮತ್ತು ಟೀಚರ್ ಅವರನ್ನು ಗೌರವಿಸೋಣ। ನಿಮ್ಮ ಸ್ಕೂಲ್ ಲೈಫ್ ನಲ್ಲಿ ನಿಮ್ಮ ಫೇವರಿಟ್ ಟೀಚರ್ ಯಾರು ಮತ್ತು ನಿಮ್ಮ ಫೇವರಿಟ್ ಸಬ್ಜೆಕ್ಟ್ ಯಾವುದೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ। ಫ್ಯಾಕ್ಟ್ ನಂಬರ್ 2, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 32 ಹಲ್ಲುಗಳು ಇರುತ್ತವೆ, ಆದರೆ ತಮಿಳುನಾಡಿನ ಚೆನ್ನೈಗೆ ಸೇರಿದ 7 ವರ್ಷದ ಒಬ್ಬ ಬಾಲಕನಿಗೆ ಮಾತ್ರ 526 ಹಲ್ಲುಗಳಿವೆ। ಹೌದು, ನೀವು ಕೇಳಿದ್ದು ನಿಜ, 526 ಹಲ್ಲುಗಳು। ಈ ಹುಡುಗ ದವಡೆಗಳು ನೋಯುತ್ತಾ ಇವೆ ಮತ್ತು ಬಾಯಿಂದ ರಕ್ತ ಬರುತ್ತಾ ಇದೆ ಎಂದು ಹಾಸ್ಪಿಟಲ್ ಗೆ ಹೋಗ್ತಾನೆ। ಆಗ ಹುಡುಗನ ಬಾಯನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಡಾಕ್ಟರ್ಸ್ ಶಾಕ್ ಆಗ್ತಾರೆ, ಏಕೆಂದರೆ ಆ ಒಂದೊಂದು ಹಲ್ಲುಗಳು 0.1 mm ನಿಂದ 3 mm ವರೆಗೂ ಬೆಳೆದಿವೆ। ಡಾಕ್ಟರ್ಸ್ ಗಳು 10 ದಿನಗಳ ಕಾಲ ಅನಾಲಿಸಿಸ್ ಮಾಡಿ ಮತ್ತು ನಂತರ 2 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಆ ಹಲ್ಲುಗಳನ್ನು ತೆಗೆದು ಹಾಕ್ತಾರೆ। ಫ್ಯಾಕ್ಟ್ ನಂಬರ್ 3, ನೀರನ್ನು ಕುಡಿಯುವ ದಿನಗಳು ಹೋಗಿ ನೀರನ್ನು ತಿನ್ನುವ ದಿನಗಳು ಬರಲಿವೆ, ಅದು ಹೇಗೆ ಎಂದು ಗೊತ್ತಾ? ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಅವಸರಕ್ಕೆ ಒಂದು ಸೆಕೆಂಡ್ಗೆ 20,000 ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಬಳಸುತ್ತಿದ್ದಾರಂತೆ, ಆದರೆ ಇವುಗಳಲ್ಲಿ ಕೇವಲ 0.5% ಮಾತ್ರ ರೀಸೈಕಲ್ ಮಾಡಲಾಗುತ್ತದೆ, ಇದರಲ್ಲಿ ಉಳಿದ ಪ್ಲಾಸ್ಟಿಕ್ ಹಾಗೆಯೇ ವೇಸ್ಟ್ ಆಗಿ ಉಳಿದುಕೊಳ್ಳುತ್ತಿದೆ। ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಕಡಿಮೆ ಮಾಡಲು ಸ್ಕಿಪ್ಪಿಂಗ್ ರಾಕ್ಸ್ ಲ್ಯಾಬ್ ಎಂಬ ಒಂದು ಸ್ಟಾರ್ಟ್ಅಪ್ ಕಂಪನಿಯವರು ಊಹೋ ಎಂಬ ಹೊಸ ಐಡಿಯಾದಿಂದ ಮುಂದೆ ಬಂದಿದ್ದಾರೆ। ಇದರ ಪ್ರಕಾರ ನೀರನ್ನು ಬಾಟಲ್ಸ್ಗಳಲ್ಲಿ ಶೇಖರಿಸದೆ ಹೀಗೆ ಚಿಕ್ಕ ಚಿಕ್ಕ ಬಾಲ್ಸ್ ರೂಪದಲ್ಲಿ ತಯಾರಿಸಲಿದ್ದಾರೆ, ಇದರ ಮೇಲೆ ಒಂದು ಚಿಕ್ಕ ಪೊರೆಯಂತೆ ಇರುತ್ತೆ, ಇದನ್ನು ಕೂಡ ನಾವು ತಿನ್ನಬಹುದು। ಈ ಪೊರೆಯನ್ನು ತೆಗೆದುಕೊಂಡು ಜೆಲ್ ಅಂತಿರುವ ನೀರನ್ನು ಬಾಯಿಯಲ್ಲಿ ಇಟ್ಟುಕೊಂಡರೆ ಸಾಕು, ನಿಜವಾಗಲೂ ನೀರನ್ನು ಕುಡಿದಂತೆ ಇರುತ್ತೆ। ಒಂದು ವೇಳೆ ಆ ಮೇಲಿನ ಪೊರೆಯನ್ನು ಬಿಸಾಡಿದರೂ ಆ ಪೊರೆ ಈಸಿಯಾಗಿ ಮಣ್ಣಿನಲ್ಲಿ ಸೇರುತ್ತೆ। ಈ ಐಡಿಯಾಗಾಗಿ ಸ್ಕಿಪ್ಪಿಂಗ್ ರಾಕ್ಸ್ ಲ್ಯಾಬ್ ಕಂಪನಿಗೆ ಎಷ್ಟೋ ಅವಾರ್ಡ್ಸ್ಗಳು ಕೂಡ ಬಂದಿವೆ। ಇನ್ನು ಕೆಲವೇ ದಿನಗಳಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಬದಲಿಗೆ ತಿನ್ನುವಂತಹ ವಾಟರ್ ಬರಲಿದೆ। ಮುಂದಿನ ಫ್ಯಾಕ್ಟ್ಗೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ। ಫ್ಯಾಕ್ಟ್ ನಂಬರ್ 4, ಒಂದು ಮನೆ ಸುಂದರವಾಗಿ ಕಾಣೋದು ಯಾವಾಗ ಅಂದರೆ ಆ ಮನೆ ಕ್ಲೀನಾಗಿ ನೀಟಾಗಿ ಇದ್ದಾಗ ಮಾತ್ರ। ಆದರೆ ಈಗಿನ ಬ್ಯುಸಿ ಲೈಫ್ನಿಂದ ಜನರು ಮನೆ ಕ್ಲೀನ್ ಮಾಡೋದನ್ನು ಮರೆತು ಬಿಡ್ತಾ ಇದ್ದಾರೆ, ಅಂಥವರಿಗಾಗಿಯೇ ಈ ರೋಬೋಟಿಕ್ ವ್ಯಾಕ್ಯೂಮ್ ಅನ್ನು ತಯಾರಿಸಿದ್ದಾರೆ। ಇದು ತನ್ನಷ್ಟಕ್ಕೆ ತಾನೇ ರೂಮನ್ನು ಕ್ಲೀನ್ ಮಾಡುತ್ತೆ ಮತ್ತು ವೇಸ್ಟನ್ನು ಕೂಡ ತನ್ನಷ್ಟಕ್ಕೆ ತಾನೇ ಡಿಸ್ಪೋಸಲ್ ಮಾಡುತ್ತೆ। ಮತ್ತು ಇದರ ಮತ್ತೊಂದು ವಿಶೇಷವಾದ ಫೀಚರ್ ಏನೆಂದರೆ ಇದರ ಬ್ಯಾಟ್ರಿ ಲೋ ಆದರೆ ತನ್ನಷ್ಟಕ್ಕೆ ತಾನೇ ಚಾರ್ಜಿಂಗ್ ಇಟ್ಟುಕೊಳ್ಳುತ್ತೆ। ಈ ರೋಬೋಟಿಕ್ ವ್ಯಾಕ್ಯೂಮ್ ಎಷ್ಟು ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಗ್ರೌಂಡ್ ಮೇಲೆ ಯಾವುದಾದ್ರೂ ಇಂಪಾರ್ಟೆಂಟ್ ವಸ್ತು ಇದ್ರೆ ಅದನ್ನು ಬಿಟ್ಟು ಕ್ಲೀನ್ ಮಾಡುತ್ತೆ। ಈ ರೋಬೋಟಿಕ್ ವ್ಯಾಕ್ಯೂಮ್ ನಿಮ್ಮ ಮನೆಯನ್ನು ಕ್ಲೀನಾಗಿ ನೋಡಿಕೊಳ್ಳುವುದಲ್ಲದೆ ತನ್ನನ್ನು ತಾನೂ ನೋಡಿಕೊಳ್ಳುತ್ತೆ। ಫ್ಯಾಕ್ಟ್ ನಂಬರ್ 5, 1960ರಲ್ಲಿ ಅಮೆರಿಕದ ಓಕ್ಲಾಮಾ ಸಿಟಿಯ ವಿಂಟನ್ ರೋಡ್ ಬದಿಯಲ್ಲಿ ಆಕಾಶದಿಂದ ಒಂದು ದೊಡ್ಡ ವಸ್ತುವೊಂದು ಬೀಳುತ್ತೆ, ಅದು ನೀವು ಈಗ ನೋಡುತ್ತಿರುವ ಈ ಸಿಮೆಂಟ್ ಟ್ರಕ್। ಇದು ಬಿದ್ದ 30 ನಿಮಿಷಕ್ಕೆ ಆ ರಸ್ತೆ ಮೇಲೆ ಹೋಗುತ್ತಿದ್ದ ಇಬ್ಬರು ದಂಪತಿಗಳು ಇದನ್ನು ನೋಡಿ ಇದು ಏಲಿಯನ್ಸ್ಗೆ ಸಂಬಂಧಿಸಿದ ವಸ್ತು ಎಂದು ದೂರ ಹೋಗ್ತಾರೆ। ಆದರೆ ಕೆಲವು ದಿನಗಳ ನಂತರ ಆ ರಸ್ತೆ ಮೇಲೆ ಪ್ರಯಾಣಿಸುವ ಪ್ರಯಾಣಿಕರು ಆ ವಸ್ತು ದಿನದಿಂದ ದಿನಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಇದೆ ಎಂದು ಆ ಸ್ಟೇಟ್ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತಾರೆ। ಆಗ ಅವರು ಅದನ್ನು ರಿಸರ್ಚ್ ಮಾಡಿದಾಗ ಅದು ನಾಸಾ ಸ್ಪೇಸ್ಗೆ ಕಳುಹಿಸಿದ ಸ್ಪೇಸ್ ಕ್ಯಾಪ್ಸ್ಯೂಲ್ ಎಂದು ಹೇಳ್ತಾರೆ, ಮತ್ತು ಅದು ಇದ್ದ ಜಾಗದ ಪಕ್ಕ ಅಮೆರಿಕನ್ ಫ್ಲಾಗನ್ನು ಇಟ್ಟು ಅದನ್ನು ಹಾಗೆ ಬಿಡ್ತಾರೆ, ಆಗಿನಿಂದ ಆ ವಸ್ತು ಸ್ಥಾನ ಬದಲಾಯಿಸೋದಿಲ್ಲ। ಈ ಸ್ಪೇಸ್ ಕ್ಯಾಪ್ಸ್ಯೂಲ್ ಈಗಿನವರೆಗೂ ವಿಂಗ್ಟನ್ ರೋಡ್ ಬದಿಯಲ್ಲಿಯೇ ಇದೆ। ಫ್ಯಾಕ್ಟ್ ನಂಬರ್ 6, ಈ ಫೋಟೋದಲ್ಲಿ ನೀವು ನೋಡುತ್ತಿರುವ ಈ ವ್ಯಕ್ತಿಯ ಹೆಸರು ಸೀನ್ ಶೆನ್ ಹೋನ್, ಈತನಿಗೆ ಒಂದು ಗಿನ್ನಿಸ್ ಬುಕ್ ರೆಕಾರ್ಡ್ ಇದೆ, ಅದು ಏನೆಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಮಾತನಾಡುವ ವ್ಯಕ್ತಿ ಈತನೇ।
ಈತನು ಒಂದು ನಿಮಿಷದಲ್ಲಿ ಸುಮಾರು 655 ಪದಗಳನ್ನು ಮಾತನಾಡಬಲ್ಲನು ಅಂದರೆ ಒಂದು ಸೆಕೆಂಡಿಗೆ 10 ಪದಗಳು ಈತನು ಅಷ್ಟು ವೇಗವಾಗಿ ಮಾತನಾಡಿದರೆ ಹೇಗೆ ಇರುತ್ತೆ ಎಂದು ನೀವೇ ನೋಡಿ That's a question that no one might stop listening in hours about rage's fortune or take arms against to see if troubles my posing in them to die to sleep no more by sleep to say when the heart of 1,000 natural shocks the flesh is dreaded to come spades and doubly to wish to die to sleep to sleep a chance dream others the referee in that sleep death would you become the shift off Fact number 7 ಈಗಿನ ಸ್ಮಾರ್ಟ್ ಲೈಫ್ನಲ್ಲಿ ಗೂಗಲ್ ಪೇ ಫೋನ್ ಪೇನಂತಹ ಯು ಪಿ ಐ ಆ್ಯಪ್ಗಳನ್ನು ಯೂಸ್ ಮಾಡಿದವರೇ ಇಲ್ಲ ಆದರೆ ಚರಿತ್ರೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗೂಗಲ್ನ ಕಂಪನಿಯಾದ ಗೂಗಲ್ ಪೇವನ್ನು ಭಾರತದ ಕಂಪನಿಯಾದ ಫೋನ್ಪೇ ನಂಬರ್ ಆಫ್ ಟ್ರಾನ್ಸಾಕ್ಷನ್ನಲ್ಲಿ ಹಿಂದಿಕ್ಕಿದೆ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಗೂಗಲ್ ಪೇ 820 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡಿದರೆ ಫೋನ್ಪೇ 835 ಟ್ರಾನ್ಸಾಕ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡಿದೆ ಫ್ಯಾಕ್ಟ್ ನಂಬರ್ 8 ನೀವು ಇಲ್ಲಿಯವರೆಗೂ ಎಷ್ಟೋ ವಿಚಿತ್ರವಾದ ಮತ್ತು ಅದ್ಭುತವಾದ ಗ್ಯಾಜೆಟ್ಗಳನ್ನು ನೋಡಿರುತ್ತೀರಾ ಆದರೆ ಈಗ ಮಾರ್ಕೆಟ್ನಲ್ಲಿ ಕಿಸ್ಸಿಂಗ್ ಮೊಬೈಲ್ ಬಂದಿದೆ ನಾರ್ಮಲ್ ಮೊಬೈಲ್ನಲ್ಲಿ ಕಿಸ್ ಮಾಡಿದಾಗ ಸೌಂಡ್ ಮಾತ್ರ ಬರುತ್ತೆ ಆದರೆ ಈ ಡಿವೈಸ್ನಲ್ಲಿ ಡೈರೆಕ್ಟಾಗಿ ಕಿಸ್ ಮಾಡಿದಂತೆ ಸ್ಪರ್ಶವೂ ಕೂಡ ಆಗುತ್ತೆ ಈ ಡಿವೈಸ್ನಲ್ಲಿ ಪ್ರತ್ಯೇಕವಾಗಿ ತಯಾರಿಸಿದ ಪ್ರೆಸರ್ ಸೆನ್ಸಾರ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ ಇದರ ಸಹಾಯದಿಂದ ನೀವು ಕಿಸ್ ಮಾಡುವಾಗ ನಿಮ್ಮ ಲಿಪ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿಕೊಂಡು ಆ ಕಡೆ ವ್ಯಕ್ತಿಗೆ ರಿಯಲ್ ಕಿಸ್ ರೂಪದಲ್ಲಿ ಕಳುಹಿಸುತ್ತೆ ಇದರಿಂದ ನೀವು ಎಷ್ಟೇ ದೂರದಲ್ಲಿದ್ದರೂ ಡೈರೆಕ್ಟಾಗಿ ಕಿಸ್ ಮಾಡಿದಂತಹ ಫೀಲ್ ಆಗುತ್ತೆ ಫ್ಯಾಕ್ಟ್ ನಂಬರ್ 9 ಜನವರಿ 5, 2018 ಪ್ಲಾಸ್ಟಿಕ್ ಇಂಡಿಯಾ ಫೌಂಡೇಶನ್ ಕಂಪನಿ ಪ್ರಪಂಚದ ಅತಿ ದೊಡ್ಡ ಟೀ ಶರ್ಟ್ ಅನ್ನು ತಯಾರಿಸಿದೆ 2 ಲಕ್ಷ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ರೀಸೈಕಲ್ ಮಾಡಿ ಇದನ್ನು ತಯಾರಿಸಲಾಗಿದೆ ಈ ಟೀ ಶರ್ಟ್ 96.86 ಮೀಟರ್ ಉದ್ದ ಹಾಗೂ 79.77 ಮೀಟರ್ ಅಗಲವಿದೆ ಈ ಟೀ ಶರ್ಟ್ಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೀ ಶರ್ಟ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ ಫ್ಯಾಕ್ಟ್ ನಂಬರ್ 10 ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಚಲಿಸುವ ಕಾರುಗಳಲ್ಲಿ ಒಂದಾದ ಬುಗಾಟಿ ಕಾರನ್ನು ಒಂದು ಸಾರಿ ಸರ್ವಿಸ್ ಮಾಡಿಸಲು 19 ಲಕ್ಷ ರೂಪಾಯಿಗಳವರೆಗೂ ಖರ್ಚಾಗುತ್ತೆ ಫ್ಯಾಕ್ಟ್ ನಂಬರ್ 11 ಬೇರೆ ಊರಿನ ನೀರನ್ನು ಕುಡಿದರೆ ನೆಗಡಿಯಾಗುತ್ತೆ ಯಾಕೆ ನೀವು ಬೇರೆ ಊರಿಗೆ ಹೋದಾಗ ಅಲ್ಲಿನ ನೀರು ಕುಡಿದಾಗ ಕೆಲವರಿಗೆ ನೆಗಡಿಯಾಗುತ್ತೆ ಕೆಲವರಿಗೆ ಜ್ವರ ಕೂಡ ಬರುತ್ತೆ ಆದರೆ ಕೆಲವರಿಗೆ ಏನೂ ಆಗುವುದಿಲ್ಲ ಆರಾಮಾಗಿ ಇರ್ತಾರೆ ಹೀಗೆ ಬೇರೆ ನೀರು ಕುಡಿದರೂ ಜ್ವರ ನೆಗಡಿ ಬರದಿದ್ದರೆ ಅವರು ತುಂಬ ಆರೋಗ್ಯವಾಗಿ ಇದ್ದಾರೆ ಎಂದರ್ಥ ಒಂದು ವೇಳೆ ನೆಗಡಿಯಾದರೆ ಅವರಿಗೆ ಎಷ್ಟೋ ದಿನಗಳಿಂದ ಸ್ಮಾಲ್ ಹೆಲ್ತ್ ಇಶ್ಯೂಸ್ ಇದೆ ಎಂದರ್ಥ ಆ ಚಿಕ್ಕ ಹೆಲ್ತ್ ಇಶ್ಯೂಸ್ ಎಷ್ಟೋ ದಿನಗಳಿಂದ ಕಡಿಮೆಯಾಗುವುದಕ್ಕೆ ಪ್ರಯತ್ನಿಸುತ್ತಿರುತ್ತವೆ ನೀವು ಪ್ರತಿನಿತ್ಯ ಕುಡಿಯುವ ವಾಟರ್ನಲ್ಲಿ ಪೋಷಕಾಂಶದ ಕೊರತೆ ಇರುವುದರಿಂದ ಸಡನ್ ಆಗಿ ಬೇರೆ ನೀರನ್ನು ಕುಡಿದಾಗ ಅದರಲ್ಲಿರುವ ಪೋಷಕಾಂಶಗಳು ರಕ್ತದಲ್ಲಿ ಸೇರುತ್ತವೆ ಪೋಷಕಾಂಶಗಳು ದೇಹಕ್ಕೆ ಅವಸರವಿರುವುದರಿಂದ ರಕ್ತದಲ್ಲಿ ಇವುಗಳಿಗೆ ಸ್ಥಾನ ಕಲ್ಪಿಸಲು ಬೇಡವಾದಂತಹ ಬ್ಲಡ್ ಸೆಲ್ಸ್ಗಳನ್ನು ಹೊರಗೆ ಕಳುಹಿಸುತ್ತೆ ಈ ಬೇಡವಾದಂತಹ ಬ್ಲಡ್ ಸೆಲ್ಸ್ ನೆಗಡಿ ಹಾಗೂ ಜ್ವರದ ರೂಪದಲ್ಲಿ ಹೊರಗಡೆ ಬರುತ್ತವೆ ಇದೇ ಕಾರಣಕ್ಕಾಗಿ ಬೇರೆ ನೀರು ಕುಡಿದಾಗ ನಮಗೆ ಜ್ವರ ಮತ್ತು ನೆಗಡಿ ಬರುತ್ತೆ ಹೀಗೆ ನೆಗಡಿ ಜ್ವರ ಬರುವುದು ತುಂಬ ಡೇಂಜರಸ್ ಏನೂ ಅಲ್ಲ ಸಾಮಾನ್ಯವಾಗಿಯೇ ಬರುವಂಥದ್ದಾಗಿದೆ ಫ್ಯಾಕ್ಟ್ ನಂಬರ್ 12 ರೈಲ್ವೇಸ್ ನಮ್ಮ ಭಾರತದ ಅತ್ಯಂತ ದೊಡ್ಡ ಸಾರಿಗೆ ವ್ಯವಸ್ಥೆ ನೀವು ರೈಲಿನಲ್ಲಿ ಪ್ರಯಾಣಿಸುವಾಗ ಬೋರ್ ಆಗಬಾರದೆಂದು ನಿಮ್ಮ ಮೊಬೈಲ್ ಫೋನನ್ನು ಬಳಸುತ್ತೀರಾ ಆದರೆ ಹಾಗೆ ಫೋನ್ ಬಳಸುವಾಗ ಒಂದು ವೇಳೆ ನಿಮ್ಮ ಫೋನ್ ಟ್ರೈನಿಂದ ಕೆಳಗೆ ಬಿದ್ದರೆ ಆ ಫೋನ್ ಮತ್ತೆ ಸಿಗಲ್ಲ ಎಂದು ಬಿಟ್ಟು ಬಿಡ್ತೀರಾ ಆದರೆ ನಿಮ್ಮ ಫೋನ್ ನಿಮಗೆ ಸಿಗಲು ಒಂದು ಆಪ್ಷನ್ ಇದೆ ಅದೇನೆಂದರೆ ನಿಮ್ಮ ಫೋನ್ ಬಿದ್ದ ಹತ್ತಿರದಲ್ಲಿ ಈ ರೀತಿಯ ಪೋಲನ್ನು ನೋಡಿ ಅದರ ಮೇಲೆ ಈ ರೀತಿಯಾದ ನಂಬರ್ ಇರುತ್ತೆ ಆ ನಂಬರನ್ನು ನೋಟ್ ಮಾಡಿಕೊಂಡು ಮುಂದಿನ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ ಮತ್ತು ಅವರಿಗೆ ನಿಮ್ಮ ಫೋನ್ ಬಗ್ಗೆಗಿನ ಪೂರ್ತಿ ಡೀಟೇಲ್ಸನ್ನು ಕೊಡಿ ನಂತರ ಒಂದು ರೈಲ್ವೆ ಟೀಮ್ ನಿಮ್ಮ ಫೋನನ್ನು ಹುಡುಕಿ ಕೊಡುತ್ತೆ ಒಂದು ವೇಳೆ ನಿಮ್ಮ ಫೋನ್ ಯಾರಿಗೂ ಸಿಕ್ಕದಿದ್ದರೆ ಮಾತ್ರ ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್